ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಬನ್ನಿ ಗುಣಿತಾಕ್ಷರಗಳನ್ನು ಕಲಿಯೋಣ ಈ ವಿಡಿಯೋದಲ್ಲಿ ಕಾಗುಣಿತದ ಜೊತೆಗೆ ಈ ವ್ಯಂಜನಾಕ್ಷರದ ಮುಂದೆ ಸ್ವರಾಕ್ಷರ ಬಂದು ಸೇರಿದಾಗ ಗುಣಿತಾಕ್ಷರ ಆಗುತ್ತೆ ವ್ಯಂಜನಾಕ್ಷರದ ಮುಂದೆ ಸ್ವರಾಕ್ಷರ ಯಾವ ರೀತಿ ಬರುತ್ತೆ ನೋಡಿ ವ್ಯಂಜನಾಕ್ಷರ ಜೊತೆಗೆ ಸ್ವರಾಕ್ಷರ ಸೇರಿದಾಗ ಸ್ವರ ಚಿಹ್ನೆ ಆಗುತ್ತೆ ಅದನ್ನು ನಾವು ಏನಂತ ಕರಿತೀವಿ ಸ್ವರಚಿಹ್ನೆಯನ್ನ ಅಂತ ಅದಾಂದ್ರೆ ಕಾಗುಣಿತ ಹೇಗಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಕ್ಲಸ್ ಸ್ವರ ಚಿಹ್ನೆ ಇದು ಆ ಚಿಹ್ನೆ ಇದನ್ನು ತಲೆಕಟ್ಟು ಅಂತಾರೆ ಈ ಚಿಹ್ನೆಯನ್ನು ತಲೆಕಟ್ಟು ಅಂತಾರೆ ಕಗೆ ಆ ಕ ವ್ಯಂಜನಾಕ್ಷರಕ್ಕೆ ಆ ಸ್ವರಾಕ್ಷರ ಸೇರಿ ಕ ಕ ಗುಣಿತ ಆಗುತ್ತೆ ನಂತರ ಕ ವ್ಯಂಜನಾಕ್ಷರಕ್ಕೆ ಆ ಸ್ವರಾಕ್ಷರ ಸೇರಿದ್ರೆ ಈ ಸ್ವರ ಚಿಹ್ನೆ ಬರುತ್ತೆ ಈ ಸ್ವರ ಚಿಹ್ನೆಯನ್ನು ನಾವು ತಲೆಕಟ್ಟಿನ ದೀರ್ಘ ಅಂತ ಕರಿತೀವಿ ತಲೆಕಟ್ಟಿನ ದೀರ್ಘ ಆಗ ಕಾಗುಣಿತ ಕ ಇಲಿ ಕ ಆಗುತ್ತೆ ನಂತರ ಕ ಕ ಕಗೆ ಕ ವ್ಯಂಜನಕ್ಕೆ ಇ ಸ್ವರ ಸೇರಿ ಈ ಚಿಹ್ನೆ ಬರುತ್ತೆ ಈ ಥರ ಚಿಹ್ನೆ ಇದನ್ನು ನಾವು ಗುಡಿಸು ಗುಡಿಸು ಅಂತ ಹೇಳ್ತೀವಿ ಗುಡಿಸು ಅಥವಾ ಗುಡಿಸು ಅಂತ ಹೇಳ್ತೀವಿ ಕಾಗೆ ಈ ಗುಡಿಸು ಸೇರಿದ್ರೆ ಕಿ ಆಗುತ್ತೆ ನಂತರ ಕ ಅಕ್ಷರಕ್ಕೆ ಈ ಸ್ವರ ಸೇರಿದ್ರೆ ಚಿಹ್ನೆ ಇದು ಬರುತ್ತೆ ಈ ಚಿಹ್ನೆಯನ್ನು ಗುಡಿಸನ ದೀರ್ಘ ಅಂತ ಹೇಳ್ತಾರೆ ಗುಡಿಸಿನ ದೀರ್ಘ ಅಂತ ಕ ಗುಡಿಸಿ ಕೀ ಆಗುತ್ತೆ ನಂತರ ಕಗೆ ಉ ಸ್ವರ ಸೇರಿ ಈ ಚಿಹ್ನೆ ಕೊಂಬು ಈ ಚಿಹ್ನೆ ಕೊಂಬು ಅಂತಾರೆ ಕಾಗೆ ಹೂ ಕೊಂಬು ಸೇರಿದ್ರೆ ಕು ಆಗುತ್ತೆ ಕಾಗುಣಿತ ಕು ಆಗುತ್ತೆ ನಂತರ ಕಗೆ ಹೂ ಸ್ವರ ಸೇರಿದ್ರೆ ಕೂ ಇದು ಚಿಹ್ನೆ ಊ ಚಿಹ್ನೆ ಇದನ್ನ ನಾವು ಕೊಂಬಿನ ದೀರ್ಘ ಅಂತೀವಿ ಈ ಚಿಹ್ನೆನ ಕೊಂಬಿನ ದೀರ್ಘ ಅಂತ ಹೇಳ್ತೀವಿ ಕಾಗುಣಿತ ಆದಾಗ ಕ ಕೊಂಬು ಕೂ ಅಕ್ಷರ ಕಾಗುಣಿತ ಆಗುತ್ತೆ ಕಗೆ ರು ಸ್ವರ ಸೇರಿದ್ರೆ ಇದು ಸ್ವರ ಚಿಹ್ನೆ ಇದನ್ನ ಒಟ್ಟೆ ಸುಳಿ ಅಂತಾರೆ ಕ ವಟ್ಟರೆ ಸುಳಿ ಕೃ ಆಗುತ್ತೆ ನಂತರ ಕಗೆ ಎ ಸ್ವರ ಸೇರಿ ಈ ಚಿಹ್ನೆ ಬರುತ್ತೆ ಈ ರೈತಿ ಬರೀತಾರೆ ಎ ಚಿಹ್ನೆ ಇದನ್ನ ಏತ್ವ ಅಂತ ಕರೀತಾರೆ ಕ ಏತ್ವ ಕೆ ಕಾಗುಣಿತ ಆಗುತ್ತೆ ಗೆ ಎ ಸ್ವರ ಸೇರಿದಾಗ ಕ ಏತ್ವಾ ಕೆ ಆಗುತ್ತೆ ಇದನ್ನ ಏತ್ವನ್ ದೀರ್ಘ ಅಂತ ಹೇಳ್ತಾರೆ ಈ ಸ್ವರ ಚಿಹ್ನೆನ ಏತ್ವನ್ ದೀರ್ಘ ಅಂತ ಕರೀತಾರೆ ಕಾಗುಣಿತ ಕ ಏತ್ವ ದೀರ್ಘ ಕೆ ಆಗುತ್ತೆ ನಂತರ ಕ ಐ ಗೆ ಕ ವ್ಯಂಜನಕ್ಕೆ ಐ ಸ್ವರ ಸೇರಿದ್ರೆ ಕ ಐತ್ವ ಕೈ ಆಗುತ್ತೆ ಇದನ್ನ ಐತ್ವ ಚಿಹ್ನೆ ಅಂತ ಹೇಳ್ತಾರೆ ಐತ್ವ ಕಾಗುಣಿತ ಕ ಐತ್ವ ಕೈ ಕಗೆ ಓ ಸ್ವರ ಸೇರಿದ್ರೆ ಓತ್ವ ಚಿಹ್ನೆ ಇದು ಸ್ವರ ಚಿಹ್ನೆ ಓತ್ವ ಕಾಗುಣಿತ ಕೋ ಕ ಓತ್ವ ಕೋ ನಂತರ ಕಗೆ ಓ ಸ್ವರ ಚಿಹ್ನೆ ಸೇರಿದ್ರೆ ಓ ಸ್ವರ ಚಿಹ್ನೆ ಓತ್ವ ದೀರ್ಘ ಅಂತಾರೆ ಇದನ್ನ ಕ ಓತ್ವ ದೀರ್ಘ ಕೋ ಕಾಗುಣಿತ ಆಗುತ್ತೆ ಕ ಗೆ ಔ ಸ್ವರ ಸೇರಿದಾಗ ಔತ್ವ ಸ್ವರ ಸೇರಿದಾಗ ಔತ್ವ ಕೌ ಆಗುತ್ತೆ ನಂತರ ಕ ಗೆ ಅಂ ಸ್ವರ ಸೇರಿದಾಗ ಒಂದು ಸೊನ್ನೆ ಇದನ್ನ ಒಂದು ಸೊನ್ನೆ ಅಂತ ಹೇಳ್ತೀವಿ ಕ ಒಂದು ಸೊನ್ನೆ ಕಮ್ ಆಗುತ್ತೆ ನಂತರ ಕ ಗೆ ಎರಡು ಸೊನ್ನೆ ಸೇರಿದ್ರೆ ಈ ಎರಡು ಸೊನ್ನೆ ಸೇರಿದ್ರೆ ಎರಡು ಸೊನ್ನೆಗಳು ಇದು ಕ ಎರಡು ಸೊನ್ನೆ ಕಹ ಹೀಗೆ ಕಾಗುಣಿತ ಆಗುತ್ತೆ ವ್ಯಂಜನಾಕ್ಷರದ ಮುಂದೆ ಸ್ವರಾಕ್ಷರ ಸೇರಿ ಈ ಗುಣಿತಾಕ್ಷರಗಳು ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಈ ಗುಣಿತಾಕ್ಷರಗಳನ್ನು ಓದುವುದು ಹೇಗೆ ಅಂತ ಕೂಡ ನಾನು ತಿಳ್ಕೊಳ್ಳೋಣ ಧನ್ಯವಾದಗಳು